ಕೊರೋನಾ ವೈರಸ್ ಸೋಂಕಿನ ಕಾರಣದಿಂದ ಇಡೀ ಜಗತ್ತು ತತ್ತರಿಸ್ತಾ ಇದ್ರೆ ವೈರಸ್ ಹರಡಿದ ಮೂಲ ದೇಶ ಚೀನಾದಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಬರ್ತಾ ಇದೆ. ಕೊರೋನಾ ವೈರಸ್ ಸೋಂಕಿತ ಪ್ರಮಾಣ ಕಡಿಮೆ ಇರುವ ಪ್ರದೇಶಗಳಲ್ಲಿ ಚಿತ್ರಮಂದಿರಗಳನ್ನು ತೆಗೆದು ಸಿನಿಮಾ ಪ್ರದರ್ಶನ ಮಾಡಲು ಅಲ್ಲಿನ ಸರ್ಕಾರ ಅನುಮತಿ ನೀಡಿದೆ. ಕಡಿಮೆ ಅಪಾಯದ ವಲಯಗಳೆಂದು ಗುರುತಿಸಿರುವ ಸ್ಥಳಗಳಲ್ಲಿ ಸೋಮವಾರದಿಂದಲೇ ಚಿತ್ರಮಂದಿರಗಳು ಪುನರಾರಂಭಗೊಂಡಿವೆ. ಜನವರಿಯಿಂದ ಚೀನಾದಾದ್ಯಂತ ಎಲ್ಲಾ ಚಿತ್ರಮಂದಿರಗಳು ಸ್ಥಗಿತಗೊಂಡಿದ್ವು. ಅಂದಹಾಗೆ ಚಿತ್ರಮಂದಿರಗಳ ಒಳಗೆ 30% ಜನರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಹಾಗೆಯೇ ಚಿತ್ರ ಪ್ರದರ್ಶನದ ಸ್ಥಳವನ್ನು 50% ಇಳಿಸಲಾಗಿದೆ. ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡವರಿಗೆ ಮಾತ್ರ ಒಳಗೆ ಪ್ರವೇಶವನ್ನು ನೀಡಲಾಗ್ತಾ ಇದೆ. ಸಿನಿಮಾ ಹಾಲ್ಗಳಲ್ಲಿ ಆಹಾರ ಅಥವಾ ಪಾನೀಯಗಳ ಸೇವನೆಗೆ ಅವಕಾಶವನ್ನು ನೀಡಿಲ್ಲ. ಜಗತ್ತಿನ 2ನೇ ಅತಿ ದೊಡ್ಡ ಸಿನಿಮಾ ಮಾರುಕಟ್ಟೆ ಎನಿಸಿರುವ ಚೀನಾದಲ್ಲಿ 2009ರಲ್ಲಿ $9.2 billion ಸಿನಿಮಾ ವಹಿವಾಟು ನಡೆದಿತ್ತು. ಸೋಮವಾರದಿಂದ ಚೀನಾದಲ್ಲಿ 198 ಚಿತ್ರಮಂದಿರಗಳನ್ನು ತೆರೆಯಲಾಗಿದೆ. ಮೊದಲನೆಯ ದಿನವೇ ಸುಮಾರು 4 ಕೋಟಿ ರೂಪಾಯಿ ಮೊತ್ತದ ಟಿಕೆಟ್ ಮಾರಾಟ ಆಗಿದೆ.